ಈ ದಿನ ನಾವು ಫ್ರೀಡಂ ಪಾರ್ಕಲ್ಲಿ ಎಲ್ಲ ಮಹಿಳಾ ಪರ ಸಂಘಟನೆಗಳು ಹಾಗೂ ಸಿವಿಲ್ ಸೊಸೈಟಿ ಬೇಸ್ಡ್ ಆರ್ಗನೈಸೇಷನ್ ಇಂಡಿವಿಜುವಲ್ಸ್ ಎಲ್ಲ ಸೇರಿ ಒಂದು ಸಮಾರಂಭ ಅಂದರೆ ಒಂದು ಸೆಲೆಬ್ರೇಷನ್ನ ನಾವು ಮಾಡ್ತಿದ್ರಿ. ಮುಖ್ಯವಾಗಿ ಏನು ಅಂತ ಹೇಳಿದರೆ ಇದೇ 8ನೇ ತಾರೀಕು ಜನವರಿ 2024 ಬಿಲ್ಕಿಸ್ ಬಾನು ಕೇಸ್ನ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜಸ್ಟಿಸ್ ಆಗಿರುವಂಥ ಸುಪ್ರೀಂ ಕೋರ್ಟಲ್ಲಿ ನಾಗರತ್ನ ಅವರು ಹಾಗೂ ಉಜ್ವಲನ ಅವರು ಒಂದು ಆದೇಶನ ಮಾಡಿದ್ರು. ಬಿಲ್ಕಿಸ್ ಬಾನು ಕೇಸಲ್ಲಿ 2022 ಆಗಸ್ಟ್ 15ನೇ ತಾರೀಕು ಬಿಡುಗಡೆಯಾಗಿದ್ದಂತಹ 11 ಜನರನ್ನು ಇಮಿಡಿಯೇಟ್ ಆಗಿ 2 ವಾರದೊಳಗಡೆ ವಾಪಸ್ ಆಗಬೇಕು ಅಂತ ಹೇಳಿ. ಸೊ ಇದರ ವಿಚಾರವಾಗಿ ಎಲ್ಲೋ ನಮಗೆ ಮತ್ತೆ ನಮ್ಮ ಸಂವಿಧಾನದ ಮೇಲಾಗಿರ್ಬೋದು ಅಥವಾ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಆಗಿರ್ಬೋದು ಒಂದು ಗೌರವ ಅಥವಾ ಒಂದು ಇದನ್ನು ಎತ್ತಿಡಿಯೋದಕ್ಕೆ ಇದೊಂದು ಜಾಗ ಮಾಡಿಕೊಟ್ಟಿದೆ, ಈ ಒಂದು ಭರವಸೆಯನ್ನು ಕೊಟ್ಟಿದೆ ಈ ಒಂದು ಆದೇಶ. ಇದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದೀನಿ. ಆದರೆ ಇನ್ನೊಂದು ಅಹಿತಕರ ಘಟನೆ ಏನು ಅಂತ ಹೇಳಿದರೆ, ನಾವು ಇಲ್ಲಿ ಬರುವಾಗ ನಮಗೊಂದು ಮಾಹಿತಿ ಬಂತು, ನಿನ್ನೆ ಈ 11 ಜನನ ಯಾವುದು ಕ್ರಾಸ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ವಾಪಸ್ ಆಗಬೇಕು ಅನ್ನೋ ಒಂದು ಕನ್ವಿನ್ಸಲ್ಲಿ 3 ಜನ ಹೋಗಿ ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ಮತ್ತೆ ಅಪೀಲ್ನ ಮಾಡಿದ್ದಾರೆ ಏನಂತ ಹೇಳಿ, ತಮ್ಮನ್ನು ವಾಪಸ್ಸು ಕರ್ಕೊಳ್ಳೋದಕ್ಕೆ ಇನ್ನು 4 ವಾರ ಹೆಚ್ಚಾಗಿ ಸಮಯ ಕೊಡಿ ಅಂತ ಹೇಳಿ. ಯಾತಕ್ಕಂತ ಹೇಳಿದರೆ ಅವ್ರ ಮನೆಯಲ್ಲಿ ಯಾರಿಗೂ ಅವ್ರ ತಂದೆ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಇವರೇ ಬೆಂಬಲಿತರು, ಇವರೇ ಎಲ್ಲರನ್ನೂ ನೋಡ್ಕೋಬೇಕು ಅಂತ ಹೇಳಿ ಈ ಮಾಹಿತಿನ ಕೊಟ್ಟಿದ್ದಾರೆ. ಸೊ ನಮ್ಮ ಕಡೆಯಿಂದ ನಮ್ಮ ಈ ನಾವೆದ್ದು ನಿಲ್ಲದಿರೇ ವೇದಿಕೆಯಿಂದ ಈ ಒಂದು ಒಂದು ಕಾರ್ಯಕ್ರಮ ಆಯೋಜಿಸಿರುವಂಥದ್ದು. ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ, ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಈ ದೇಶದ ಸರ್ಕಾರ ಆಗಿರಬಹುದು ಬಿಲ್ಕಿಸ್ ಬಾನು ಅವರಿಗೆ ಒಂದು ಸುರಕ್ಷಿತ ಒದಗಿಸ್ಬೇಕು. ಯಾಕಂದರೆ ಇದು ಇವಾಗಲೂ ಸಹ ಬಿಲ್ಕಿಸ್ ಬಾನು ಅವರು ತಮ್ಮನ್ನು ತಾವು ಅಡಗಿಸ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಅವ್ರು ಎಲ್ಲಿ ಹೊರಗಡೆ ಬಂದರೆ ಅವ್ರ ಮೇಲೆ ಹಲ್ಲೆ ಆಗ್ಬೋದು ಅಥವಾ ಅವ್ರ ಎಂಟೈರ್ ಫ್ಯಾಮಿಲಿನ ಕೊಲೆ ಮಾಡ್ಬೋದು ಅನ್ನೋ ಒಂದು ಭಯದಲ್ಲಿ ಇವತ್ತು ಸಹ ಜೀವನ ಸಾಗಿಸ್ತಿದ್ದಾರೆ. ಅವರಿಗೆ ಒಂದು ಸೆಕ್ಯೂರಿಟಿ ಮತ್ತು ಸೇಫ್ ಗಾರ್ಡ್ನ ಕೊಡಬೇಕು. ಎರಡನೇದು, ಈ 11 ಕನ್ವಿಕ್ಸ್ನ ಏನು ಆದೇಶದ ಮೇಲೆ 8ನೇ ತಾರೀಕು ಆದೇಶದ ಮೇಲೆ ಕ್ವಾಯಸ್ ಮಾಡಿದರು ಆ ರೆಮಿಷನ್ನು, ಅದು ಯಾವುದೇ ಕಾರಣಕ್ಕೂ ಹಿಂಪಡಿಬಾರ್ದು. ಯಾವುದೇ ಕಾರಣಕ್ಕೂ ನೀವು ಇನ್ನೂ 1 ದಿನವೂ ಸಹ ಹೆಚ್ಚಾಗಿ ಅವರಿಗೆ ಸಮಯಾವಕಾಶ ಕೊಡದೇನೆ ಇಮಿಡಿಯೇಟ್ ಆಗಿ ಅವ್ರನ್ನ ಸರೆಂಡರ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಒಂದು, ನಮ್ಮ ದೇಶದಲ್ಲಿ ಮಹಿಳೆಯರಾಗಿರ್ಬೋದು ಅಥವಾ ಒಳಗಾಗಿರುವಂತಹ ಸಮುದಾಯಗಳಾಗಿರ್ಬೋದು, ಈ ಸದ್ಯದ ಮಟ್ಟದ ಸರ್ಕಾರದ ಆಡಳಿತದಲ್ಲಿ ಒಂದು ಭಯಭರಿತವಾದ ವಾತಾವರಣದಲ್ಲಿ ನಾವು ಜೀವನ ಸಾಗಿಸ್ತಿದ್ದೇವೆ. ನ್ಯಾಯ ಅಂತ ಕೇಳೋದಕ್ಕೆ ನಾವೇನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ಅಥವಾ ನಮಗೆ ನ್ಯಾಯ ಆಗಿದೆ ಬೇಕು ಅಥವಾ ಅನ್ಯಾಯ ಆಗಿದೆ ಅಂತ ನಾವೇನನ್ನ ಹೊರಗಡೆ ಬಂದರೆ ನಮ್ಮನ್ನ ಇವತ್ತು ಒಂದು ರೀತಿಯಲ್ಲಿ ಅಪರಾಧಿಗಳನ್ನ ಮಾಡಿ ಇಮಿಡಿಯೇಟಾಗಿ ಜೈಲಿಗೆ ತಳ್ತಾ ಇದ್ದಾರೆ. ಹೌದು, ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ತೀರಾ ನಾವು ಒಂದು ಭಯದಲ್ಲಿದ್ದೀರಿ. ಹಿಂಸೆ ಒಂದು ಮಾರ್ಗವನ್ನು ತಗೊಂಡಿದ್ದಾರೆ. ಧರ್ಮದ ಹೆಸರಲ್ಲಿ ಇಡೀ ದೇಶನ ಒಂದು ಬೇರೆ ಹಿಂಸೆಯ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸನ್ನಡತೆ ಮೇರೆಗೆ ಗುಜರಾತ್ ಸರ್ಕಾರ 11 ಜನ ಅಪರಾಧಿಗಳನ್ನು ಬಿಡುಗಡೆಗೊಳಿಸಿತ್ತು. ಇದು ಎಂಥ ನಾಚಿಕೆ ಗೇಡು ಅಂತ ಹೇಳಿ ಆ ಸಂದರ್ಭದಲ್ಲೂ ಸಹ ಹಲವಾರು ಯುವ ಜನತೆ ಎಲ್ಲ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ವರ್ಗಾತೀತವಾಗಿ ರಸ್ತೆಗಳಿದು ಹೋರಾಟ ನಡೆಸಿತ್ತು. ಅದಾದ ನಂತರ ಕರ್ನಾಟಕದಲ್ಲೇ 40,000 ಜನರನ್ನು ಮಾತಾಡಿಸಿ ವಿಷಯಗಳನ್ನು ಮುಟ್ಟಿಸಿ ಚರ್ಚೆ ಮಾಡಿ ಸಹಿ ಸಂಗ್ರಹಣೆ ಮಾಡಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ಕಳಿಸಿದ್ದು ಉಂಟು. ಇದೆಲ್ಲರ ಪ್ರತಿಫಲ ಜನವರಿ 8 ಘನ ಉಚ್ಚ ನ್ಯಾಯಾಲಯ, ಅದರಲ್ಲೂ ಕೂಡ ಕರ್ನಾಟಕದಿಂದ ಹೋದಂಥ ನ್ಯಾಯವಾದಿಗಳು ನ್ಯಾಯಮೂರ್ತಿಗಳಾದಂತಹ ನಾಗರತ್ನ ಹಾಗೂ ಗೋಸಾಯಿರವರ ಒಂದು ಜಂಟಿ ಸಮಿತಿಯಲ್ಲಿ ನೀಡಿದಂತಹ ಆದೇಶ ಇವತ್ತು ಇಡೀ ದೇಶಾದ್ಯಂತ ಇಡೀ ರಾಷ್ಟ್ರಾದ್ಯಂತ ಒಂದು ಈ ಅತ್ಯಾಚಾರಿಗಳು ಸನ್ನಡತೆ ಮೇರೆ ಹೊರಗೆ ಬಂದಿರುವುದು ನಾಚಿಕೆಗೇಡು ಮತ್ತು ಅವರನ್ನು ಜೈಲಿಗೆ ಹಟ್ಟಿ ಮತ್ತು ಗುಜರಾತ್ ಸರ್ಕಾರ ತೆಗೆದುಕೊಂಡಂತಹ ತೀರ್ಪನ್ನು ರದ್ದುಗೊಳಿಸಿರುವುದು ಇವತ್ತು ಸ್ವಾಗತಾರ್ಹ. ಹಾಗಾಗಿ ಈ ದಿವಸ ಮತ್ತೊಮ್ಮೆ ಬಿಲ್ಕಿಸ್ ರೊಟ್ಟಿಗೆ ನಾವಿದ್ದೇವೆ. ಹಾಗೆ ಯಾವುದೇ ರೀತಿಯ ಹೆಣ್ಣು ಮಕ್ಕಳ ಮೇಲಾಗುತ್ತಿರುವಂಥ ದೌರ್ಜನ್ಯ, ಶೋಷಣೆ, ಅತ್ಯಾಚಾರ ಪ್ರಕರಣಗಳಿದ್ದಾಗ ಯಾವುದೇ ಸರ್ಕಾರ ಇರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು. ಮಹಿಳೆಯರಿಗೆ ಭದ್ರತೆ, ರಕ್ಷಣೆ ಹಾಗೂ ಆ ಘನತೆಯ ಬದುಕನ್ನು, ಸಾಂವಿಧಾನಿಕ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ಎತ್ತಿಡಿಯುವಂತಹ ಸರ್ಕಾರ ನಮ್ದಾಗಬೇಕು ಅಂತ ಹೇಳಿ ನಾವು ಬಯಸ್ಲಿ. ಸುಪ್ರೀಂ ಕೋರ್ಟ್ ತೀರ್ಪು ಏನಾಗಿದೆ, ಸುಪ್ರೀಂ ಕೋರ್ಟ್ ತೀರ್ಪಿಂದ ನಮಗೆ ತುಂಬ ಸಂತೋಷ ಆಗಿದೆ. ಅದೇ ಹೈಕೋರ್ಟ್ ಮಾಡಿದಂಥ ತೀರ್ಪು ನಮಗೆ ತುಂಬ ವಿರೋಧವಾಗಿತ್ತು. ಯಾಕೆಂದರೆ ಅವ್ನು ಮಾಡಿದ್ದು ಒಂದು ಅಪರಾಧಿಗಳನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡಿದ್ದು ತುಂಬ ದೊಡ್ಡ ಅನ್ಯಾಯ. ಒಂದು ಹೆಣ್ಮಗನ, ಒಂದು ಬಿಲ್ಕಿಸ್ ಬಾನು ಅಂತ ಒಂದು ಹೆಣ್ಮಗುನ ಅತ್ಯಾಚಾರ ಮಾಡಿ
ಅವರು ಅಪರಾಧಿಗಳನ್ನು ಜೈಲಿಗೆ ಹೋದ ಮೇಲೂ ಒಂದು ಹೈಕೋರ್ಟ್ ಪದವಿಯಲ್ಲಿ ಕೂತಂಥ ನ್ಯಾಯಾಧೀಶರು ಅವರು ಅನ್ಯಾಯಿಸಿದ್ರು, ಅವ್ರು ಯಾವುದೇ ರೀತಿ ತಪ್ಪಿಲ್ಲ ಅಂತ ಬಿಡುಗಡೆ ಮಾಡಿ ಕಳಿಸೋದು ತುಂಬ ದೊಡ್ಡ ದೇಶದ ಅವಮಾನ. ಈ ಅವಮಾನ ನಾವು ಸಹಿಸ್ಕೊಳಕ್ಕಾಗಬೇಕು, ಸಹಿಸ್ಕೊಬೇಕು ಅಂದರೆ ನಾವೆಲ್ಲ ಕರೆ ಬಟ್ಟೆ ತೊಟ್ಕೊಂಡು ದೇಶದಲ್ಲಿ ಸುತ್ತಬೇಕು. ಅಷ್ಟು ದೊಡ್ಡ ಅವಮಾನವಾದಂಥ ಕೆಲಸ ಅವ್ರು ಮಾಡಿದ್ದು. ಆದರೆ ಇವತ್ತಿನ ದಿವಸ ಬೆಳಕಿಗೆ ಬೆಳಕಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ನ್ಯಾಯ ತೀರ್ಪು ತುಂಬ ಅಪ್ರಿಷಿಯೇಟ್ ಮಾಡಬೇಕು. ನ್ಯಾಯ ಯಾವತ್ತೂ ಸಾಯಲ್ಲ, ನ್ಯಾಯ ನಿರಂತರವಾಗೂ ಜೀವಂತವಾಗಿ ಇರುತ್ತೆ ಅನ್ನೋದು ಇದೇ ಸಾಕ್ಷಿ. ಇದರಿಂದ ಆದಂಥ ಎಲ್ಲ ತೀರ್ಪುಗಳು ಅನ್ಯಾಯದ ಪದವಾಗಿದೆ, ಅಹಂಕಾರದ ಪದವಾಗಿದೆ, ಹಣದ ಪದವಾಗಿದೆ, ಅಧಿಕಾರದ ವ್ಯಾಮೋಹದಿಂದ ನ್ಯಾಯವನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಖಂಡಿತವಾಗೂ ಅವರ ಆತ್ಮಕ್ಕೆ ಖಂಡಿತವಾಗೂ ಶಾಂತಿ ಸಿಗಲ್ಲ, ಅವ್ರ ಬದುಕಿದವಾಗೂ ಸಿಗಲ್ಲ, ಸತ್ತ ಮೇಲೂ ಸಿಗಲ್ಲ. ಇದು ನನ್ನ ಓಪನ್ ಚಾಲೆಂಜು, ಓಪನ್ ಸ್ಟೇಟ್ಮೆಂಟು. ಯಾವಾಗ ಒಬ್ಬ ಮನುಷ್ಯ ಅನ್ಯಾಯಕ್ಕೆ ವಿರೋಧವಾಗಿ ಧ್ವನಿ ಎತ್ತಲ್ಲ, ಅನ್ಯಾಯದ ಪದವಾಗಿ ನಿಂತ್ಕೊತಾನೆ, ಸತ್ಯವನ್ನು ತುಳಿತಾನೆ, ಖಂಡಿತವಾಗೂ ಆ ಮನುಷ್ಯ ಬದುಕಿದ್ದು ಸತ್ತಂಗೆ. ಇಡೀ ಭಾರತವೇ ಇಂಥ ಅತ್ಯಾಚಾರಿಗಳ ಪರ ನಿಲ್ಲೋದಿಲ್ಲ ಅನ್ನೋದು ವಾಸ್ತವ. ಆದರೆ ಕೆಲವು ಮಂದಿಗಳು ಈ ಅತ್ಯಾಚಾರಿಗಳು ಹೊರಗಡೆ ಬಂದಾಗ ಸ್ವೀಟನ್ನು ತಿನ್ನಿಸಿದ್ರು, ಅದನ್ನು ಸಂಭ್ರಮಾಚರಣೆ ಮಾಡಿದಂಥ ಬೆಳವಣಿಗೆಗಳಾಗಿದ್ದು, ಇದೆಲ್ಲ ಒಂದು ಕಡೆಗೆ ಭಾರತ ಎತ್ತಸಾಗ್ತಿದೆ ಎಂಬ ಆತಂಕವನ್ನು ತರೋದಿಲ್ವೇ? ಇಲ್ಲ, ನೀವು ಹೇಳಿದ ತುಂಬ ದುಃಖಕರವಾದಂಥ ವಿಷಯ. ನಾನು ಆ ವಿಷಯ ನೋಡಿದೆ, ಆ ಪೋಸ್ಟ್ರಲ್ಲಿ ಒಂದು ಊನಾದ ಹಾಕಿ ಸ್ವೀಟ್ ಕೊಡ್ತದೆ ಒಬ್ಬ ಅತ್ಯಾಚಾರಿಗೆ ಅಂದರೆ ನಮ್ಮ ಜನ ಎಷ್ಟು ಕೆಟ್ಟಿದ್ದಾರೆ, ಎಷ್ಟು ಕೆಟ್ಟ ಮನಸ್ಥಿತಿ ಇದೆ. ಅದೇ ಅವ್ರ ಮಕ್ಕಳನ್ನ ಅತ್ಯಾಚಾರ ಮಾಡಿದರೆ ದುಲುಹ ಬಂದ ಅಂತ ಊನಾದ ಹಾಕಿ ಸ್ವೀಟ್ ತಿನ್ನಿಸ್ತಾ ಇದ್ದ. ಇನ್ನೊಂದು ಕಡೆಗೆ ಒಬ್ಬರು ಬಿ ಜೆ ಪಿ ಮುಖಂಡರು ಹೇಳ್ತಾರೆ ಅತ್ಯಾಚಾರ ಅದೇನು ಇವರು ಸಂಸ್ಕಾರಿ ಬ್ರಾಹ್ಮಣರು ಅಂತ ಹೇಳಿದಂಥ ಬೆಳವಣಿಗೆಗಳಾಗಿದ್ದು, ಇವೆಲ್ಲವೂ ಕೂಡ ಭಾಳ ದೇಶವನ್ನು ಎತ್ತಸಾಗ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲ, ಬ್ರಾಹ್ಮಣರು ಹಂಗಂದ್ರೆ ಬ್ರಾಹ್ಮಣರು ಅತ್ಯಾಚಾರ ಮಾಡಿಲ್ಲ ಅಂದ್ಕೊಂಡಿದ್ದಾರೆ ಇತಿಹಾಸದಲ್ಲಿ. ಇಲ್ಲ, ಆ್ಯಕ್ಚುಲಿ ಇವರು ಏನು 12-13 ಜನ ಮಾಡಿದ್ದಾರೆ, ಇವರಿಂದ ಇಡೀ ಬ್ರಾಹ್ಮಣ ಸಮುದಾಯವನ್ನು ನಾವು ಬಹಿಷ್ಕರಿಸೋದೇ ಆಗಲಿ, ಇಲ್ಲ ಅವರಿಗೆ ನಾವು ಹೀನಮಾನವಾಗಿ ಮಾತಾಡೋದಾಗಲಿ ತಪ್ಪಾಗತ್ತೆ. ಯಾಕೆಂದರೆ ಸತ್ಪುರುಷರು ಇರ್ತದೆ, ಅನ್ಯಾಯಗಾರರು ಇರ್ತದೆ. ಇವರು ಅನ್ಯಾಯಗಾರರನ್ನು ಅವರು ತೊರಿಬೇಕು. ಯಾರು ಇವನು 13-12 ಜನ ಇದ್ದಾರೆ ಇವ್ರ ಪದವಾಗಿ ಅವ್ರು ನಿಂತ್ಕೊಬಾರ್ದು. ನನ್ನ ಸಲಹೆ ಏನು ಅಂದರೆ ನಿಂತ್ಕೊಬಾರ್ದು. ಯಾಕಂದ್ರೆ ಒಬ್ಬ ಅತ್ಯಾಚಾರಿ ಜೊತೆ ನೀನು ನಿಂತ್ಕೊಂತೀಯ, ನೀನು ಅತ್ಯಾಚಾರಿ. ಒಬ್ಬ ಕೊಲೆಗಡಕನ ಜೊತೆ ನೀನು ನಿಂತ್ಕೊಂತೀಯ, ನೀನು ಕೊಲೆಗಡಕ. ಒಬ್ಬ ಸುಳ್ಳುಗಾರನ ಜೊತೆ ನಾವು ನಿಂತ್ಕೊಂತೀವಿ ಅಂದರೆ ನಾವು ಸುಳ್ಳುಗಾರರಾಗ್ತೀವಿ ಅಲ್ವಾ? ಅದು ಯಾಕೆ ಇವರು ಅರ್ಥ ಮಾಡ್ಕೊಬೇಕು. ಒಬ್ಬ ಅನ್ಯಾಯಗಾರಿ ಆದರೆ, ಒಬ್ಬ ಅತ್ಯಾಚಾರಿ ಆದರೆ, ಒಬ್ಬ ಕೊಲೆಗಡಕ ಆದರೆ, ಒಬ್ಬ ಸುಳ್ಳುಕೋರ ಆಗಿದ್ದರೆ, ದೇಶವನ್ನು ಮೋಸ ಮಾಡಿದಂಥ ಮೋಸದ ಮಾತುಗಳಿಂದ ಇಡೀ ದೇಶವನ್ನೇ ಸುಳ್ಳು ಭರವಸೆ ಕೊಟ್ಟು, ಸುಳ್ಳು ನಂಬಿಕೆಯನ್ನಿಟ್ಟು ಜನಗಳನ್ನು ನಂಬಿಸಿ ಮೋಸ ಮಾಡಿದಂಥ ವ್ಯಕ್ತಿನೇ ಇವ್ರು ತಿರಸ್ಕರಿಸ್ಬೇಕು. ಬ್ರಾಹ್ಮಣರು ಅವನ್ನ ತಿರಸ್ಕರಿಸ್ಬೇಕು. ಅವನಿಗೆ ವಿರೋಧವಾಗಿ ಅವರು ಕೆಲಸ ಮಾಡಬೇಕು. ಬ್ರಾಹ್ಮಣರು ಯಾವತ್ತೂ ಸತ್ಯದ ಪದವಾಗಿ, ನ್ಯಾಯದ ಪದವಾಗಿ, ನೀತಿ ಪದವಾಗಿ ಈ ದೇಶದಲ್ಲಿ ಇರಬೇಕೇ ಹೊರತು ಅನ್ಯಾಯದ ಪದವಾಗಿ ಹೋಗಬಾರ್ದು. ಸ್ವಾರ್ಥ ಯಾವುದಕ್ಕೂ ಕೆಲಸಕ್ಕಾಗಲ್ಲ. ಸ್ವಾರ್ಥದಿಂದ ನಾವು ಹಾಳಾಗ್ತಿದೆ ಹೊರತು ದೇಶನಾಗಲಿ, ದೇಶದ ಜನನಾಗಲಿ ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಮತ್ತೆ ಜೈಲಿಗೆ ಹಾಕಬೇಕು. ನಾವು ಬಿಲ್ಕಿಸ್ ಬಾನು ಜೊತೆ ಯಾವಾಗಲೂ ಇರ್ತೀವಿ. ಯುವ ಜನತೆಯಾಗಿ ನಾವು ಅವ್ರ ಜೊತೆ ಯಾವಾಗಲೂ ಹೋರಾಟ ಮಾಡ್ತಾ ಅವ್ರಿಗೇನೇ ಯಾವುದೇ ಸಂದರ್ಭದಲ್ಲಿಯೂ ನಾವು ಅವರ ಶಕ್ತಿಯಾಗಿ ನಿಲ್ತೀವಿ. ಮತ್ತೆ ವಿ ಸ್ಟ್ಯಾಂಡ್ ವಿತ್ ಬಿಲ್ಕಿಸ್ ಬಾನು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.